ಆತ್ಮ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇವಾಗ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಪೊಲೀಸ್ ಏನು ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಏನಿದೆ ಅಲ್ಲ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳೇ ಕರೆದಂಥ ಒಂದು ಹುದ್ದೆಗಳಿಗೆ ಅಂದರೆ ಪೋಸ್ಟ್ಗಳಿಗೆ ಒಂದು ತಾವೆಲ್ಲ ಎಕ್ಸಾಮ್ಸ್ ಅನ್ನ ಬರ್ದಿದಿರಾ ಕಟ್ ಆಫ್ ಯಾವ ತರ ನಿಲ್ಬಹುದು ಅನ್ನೋದ್ರ ಬಗ್ಗೆ ಒಂದು ಅಂದಾಜನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ನೂರ ಒಂದ್ ಸಾವಿರದ ಒಂದ್ನೂರ ಮೂವತ್ತೇಳು ಹುದ್ದೆಗಳು ನೇಮಕಾತಿ ಪರೀಕ್ಷೆಗೆ ಒಂದು ಕಟಾಪ್ ಅಂಕಗಳನ್ನ ಇವತ್ತು ನಾನು ಮುಂದಿಡ್ತಾ ಇದ್ದೇನೆ ಹಾಗಾದ್ರೆ ಈ ಒಂದು ಪರೀಕ್ಷೆ ಯಾವ ತರ ಇತ್ತು ಅನ್ನೋದನ್ನ ನೋಡೋಣ ಯಾಕೆ ಅಂತಂದ್ರೆ ಈಗ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಕೂಡ ಜಾಸ್ತಿ ಬಂದಿದಾವೆ ನಾವು ಅಂದಾಜು ಒಂದು ಕಟ್ ಆಫ್ ನೋಡ್ಕೋಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ತರ ಇತ್ತು ಪ್ರಶ್ನೆ ಪತ್ರಿಕೆ ಕ್ಲಿಷ್ಟತೆ ಮತ್ತೆ ಯಾವ ಇತ್ತು ಅದ್ರ ಜೊತೆಗೆ ನಾವು ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಬಿಟ್ಟಂತ ಒಂದು ಹೋಟಿಂಗ್ ಪವರ್ ಇದೆ ಸೊ ಆ ಹೋಟ್ ನಲ್ಲಿ ಸರ್ವೆ ನಡೆಸಿದ್ವಿ ಅದೆಲ್ಲ ಅಂದಾಜ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಕಟಾಪ್ ಮಾಡ್ತಾ ಇದೇವಿ ಹಾಗಾದ್ರೆ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ನೋಡ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಪ್ಪತ್ತೊಂದು ಪ್ರಶ್ನೆಗಳನ್ನ ಕೇಳಿದ್ರು ಇಪ್ಪತ್ತೊಂದು ಪ್ರಶ್ನೆಗಳು ಬಂದಿದ್ದು ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಅಷ್ಟೇ ಅಲ್ಲ ಟೆಕ್ನಾಲಜಿ ಪಾರ್ಟ್ ಕೂಡ ಬಂದಿತ್ತು ಸೊ ಇದರೊಳಗೆ ಅಂತಂದ್ರೆ ಹದಿನಾರು ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅದ್ರ ಜೊತೆಗೆ ಹಿಸ್ಟ್ರಿ ಮೇಲೆ ಹದಿನೈದು ಕ್ವಶನ್ಸ್ ಬಂದಿತ್ತು ಅದ್ರ ಜೊತೆಗೆ ಮೆಂಟಲ್ ಈ ಮೆಂಟಲ್ ಅಬಿಲಿಟಿ ಸಬ್ಜೆಕ್ಟ್ ನಲ್ಲಿ ಹದಿನೈದು ಕ್ವಶನ್ಸ್ ಮತ್ತೆ ಅಲ್ಲಿ ಕೂಡ ಹದಿನೈದು ಕ್ವಶನ್ಸ್ ಇನ್ನು ಎಕನಾಮಿಕ್ಸ್ ನಲ್ಲಿ ಹತ್ತು ಕ್ವಶನ್ಸ್ ಬಂದಿತ್ತು ಅದ್ರ ಜೊತೆಗೆ ಜಿ ಕೆ ಸಬ್ಜೆಕ್ಟ್ ಅಂತ ಕರಿತೀವಿ ಜಿ ಕೆ ಅಲ್ಲಿ ಐದು ಸಬ್ ಐದು ಪ್ರಶ್ನೆಗಳು ಬಂದಿದ್ರೆ ಕರೆಂಟ್ ಅಫೇರ್ಸ್ ಮೂರು ಪ್ರಶ್ನೆ ಒಟ್ಟು ನೂರು ಪ್ರಶ್ನೆಗಳಿಗೆ ಈ ಎಲ್ಲಾ ವಿಷಯಗಳ ಮೇಲೆ ಬಂದಿದೆ ಸೊ ಇದ್ರೊಳಗೆ ಏನ್ ಕರೆಂಟ್ ಅಫೇರ್ಸ್ ನಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಅದು ಸಬ್ಜೆಕ್ಟ್ ನಲ್ಲಿ ಡೆವಲಪ್ಮೆಂಟ್ ಆಗಿದ್ದು ಕೂಡ ಸಬ್ಜೆಕ್ಟ್ ನಲ್ಲಿ ಹಾಕಿದಾನೆ ಹೌದಾ ಸೊ ಉದಾಹರಣೆಗೆ ಈ ಸೈನ್ಸ್ ನಲ್ಲಿ ಸೈನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನು ಬಾಹ್ಯಾಕಾಶದಲ್ಲಿ ಏನು ಶಿಕ್ಷಿಣಿಗಳ ಬರ್ತಾವೆ ಇಂಥವೆಲ್ಲ ಸ್ವಲ್ಪ ಕ್ವಶನ್ಸ್ ರಿಲೇಟೆಡ್ ಏನ್ ಬಂದಿದೆಯಲ್ಲ ಅವನ್ನೆಲ್ಲ ಟೆಕ್ನಾಲಜಿ ಅಂತ ಸೇರಿಸಿಕೊಂಡ್ಬಿಟ್ಟು ಇದ್ರೊಳಗೆ ಬಂದಿದ್ದಾವೆ ಹೌದಾ ಸೊ ಹಾಗಾದ್ರೆ ಇದನ್ನೆಲ್ಲ ಗಮನಿಸಿ ನಾವು ಒಂದು ಅಂದಾಜು ನೋಡೋದಾದ್ರೆ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಏನ್ ಮಾಡಿದ್ವಿ ಅಂದ್ರೆ ಎರಡು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳಿಗೆ ತಾವು ಎಷ್ಟು ಅಂಕಗಳನ್ನ ಪಡೆದಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಸರ್ವೇ ಮಾಡಿದ್ವಿ ಈ ಸರ್ವೆಯಲ್ಲಿ ಸುಮಾರು ನಮಗೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ ಆಗಿರಬಹುದು ಮತ್ತೆ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮ ಅಂಕಗಳನ್ನ ಪ್ರಕಟಿಸಿದ್ದಾರೆ ಈ ಎಲ್ಲ ಅಂದಾಜುಗಳನ್ನ ತಿಳಿದ್ಬಿಟ್ಟು ಒಂದು ನಾವು ಇಷ್ಟು ನಿಲ್ಬಹುದು ಅನ್ನೋದ್ರ ಬಗ್ಗೆ ಒಂದು ಕಟಾಪನ್ನ ಇವತ್ತು ನಾನು ನಿಮ್ಮ ಮುಂದಿಡ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಅರವತ್ತೈದರಿಂದ ಐವತ್ತೈದು ಪರ್ಸೆಂಟೇಜ್ ಎಷ್ಟು ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂದ್ರೆ ಅರವತ್ತು ಪ್ರಶ್ ಅರವತ್ತರಷ್ಟು ವಿದ್ಯಾರ್ಥಿಗಳು ಈ ವೋಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಎಪ್ಪತ್ತೈದರಿಂದ ಅರವತ್ತೈದು ಅಂಕಗಳು ಪಡೆದವರ ಸಂಖ್ಯೆ ಇಪ್ಪತ್ತೆರಡು ಇದೆ ಅದ್ರ ಜೊತೆಗೆ ಎಂಬತ್ ಐದರಿಂದ ಎಪ್ಪತ್ತೈದು ಒಂದು ವೋಟಿಂಗ್ ಪವರ್ ಕೊಟ್ಟಾಗ ಇಲ್ಲಿ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ನಮ್ಗೆ ರಿಪ್ಲೈ ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ನಾವು ನೋಡಿದ್ದೇವೆ ಹಾಗಾದ್ರೆ ಬನ್ನಿ ಅಂದಾಜು ಎಷ್ಟಿದೆ ಅನ್ನೋದ ನೋಡೋಣ ಓಕೆ ಸೊ ಈ ನಿಟ್ಟಿನಲ್ಲಿ ಅಂದಾಜು ಕಟ್ ಆಫ್ ನೀವು ಜಿ ಎಂ ಕೆಟಗರಿ ಅವರಾಗಿದ್ರೆ ಜನರಲ್ ಮೆರಿಟ್ ಆಗಿದ್ರೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ನಿಲ್ಲುವಂತ ಸಾಧ್ಯತೆ ಇದೆ ಹೌದಾ ಸೊ ಮತ್ತೆ ಇದು ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಈ ಏನ್ ಕಟಾಪ್ ಇದೆ ಅಲ್ಲ ಎಪ್ಪತ್ನಾಕರಿಂದ ಎಪ್ಪತ್ತೊಂಬತ್ತು ಇದರಿಂದ ಮೂರರಿಂದ ನಾಲ್ಕು ಪ್ರಶ್ನೆ ಅಂದ್ರೆ ನಾಲ್ಕು ಏನು ಮಾರ್ಕಸ್ ಏನಿದೆ ಅಲ್ಲ ಕಡಿಮೆ ನಿಲ್ಲುವಂತ ಸಾಧ್ಯತೆ ಇದೆ ಮಹಿಳೆಯರಿಗೆ ಪುರುಷರಿಗೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಅದೇ ರೀತಿ ನೀವು ತ್ರೀ ಎ ಕೆಟಗರಿ ಅವರಾಗಿದ್ರೆ ಎಪ್ಪತ್ತೆರಡರಿಂದ ಎಪ್ಪತ್ತೈದು ನಿಲ್ಲುವಂತ ಸಾಧ್ಯತೆ ಇದೆ ಎಪ್ಪತ್ತೈದು ಅಂಕಗಳು ನಿಂತವರು ಸೇಫ್ ಜೂನರ್ ಅದೇ ತ್ರೀ ಬಿ ಅವ್ರು ತ್ರೀ ಬಿ ಕೆಟಗರಿ ನಿಮ್ದು ಇತ್ತರೆ ಹೌದಾ ಸೊ ನಿಮ್ಗೆ ಎಪ್ಪತ್ ಮೂರರಿಂದ ಎಪ್ಪತ್ತಾರು ನಿಲ್ಲುವಂತ ಸಾಧ್ಯತೆ ಇದೆ ಟು ಎ ಕೆಟಗರಿ ಅವರಾಗಿದ್ರೆ ನೀವು ಅರವತ್ತೊಂಬತ್ತರಿಂದ ಎಪ್ಪತ್ಮೂರು ನಿಲ್ಲುವಂತ ಸಾಧ್ಯತೆ ಇದೆ ಇನ್ನು ಟು ಬಿ ಕೆಟಗರಿ ಅವ್ರಿಗೆ ಯಾರೆಲ್ಲ ಟು ಬಿ ಕೆಟಗರಿ ಅವ್ರು ಬರ್ತಾರಲ್ಲ ನಿಮ್ಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ನಿಲ್ಲುವಂಥ ಸಾಧ್ಯತೆ ಇದೆ ಅದೇ ರೀತಿ ನೀವು ಕೆಟಗರಿ ಒನ್ ಆಗಿದ್ರೆ ಕೆಟಗರಿ ಒನ್ ಅಲ್ಲಿ ನೀವು ಮೀಸಲಾತಿಯನ್ನು ಪಡೆದಿದ್ರೆ ಅರವತ್ತೊಂಬತ್ತರಿಂದ ಎಪ್ಪತ್ಮೂರು ನಿಲ್ಲುವಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಎಸ್ ಸಿ ಕೆಟಗರಿ ಅವರಿಗೆ ಅರವತ್ತಾರರಿಂದ ಎಪ್ಪತ್ತೊಂದು ಅದ್ರ ಜೊತೆಗೆ ಎಸ್ ಟಿ ಕೆಟಗರಿ ಅವರಿಗೆ ಎಪ್ಪತ್ತರಿಂದ ಎಪ್ಪತ್ಮೂರು ಮತ್ತೆ ನೀವು ಫಿಸಿಕಲಿ ಹ್ಯಾಂಡಿಕಾಪ್ಟ್ ಯಾರು ಇದ್ರೆ ಅರವತ್ನಾಲ್ಕರಿಂದ ಎಪ್ಪತ್ತು ನಿಲ್ಲುವಂತ ಸಾಧ್ಯತೆ ಇದೆ ಅಂಥ ಕ್ಯಾಂಡಿಡೇಟ್ಗೆ ಇನ್ನು ಎಕ್ಸ್ ಆರ್ಮಿಗಳು ಯಾರು ಇತ್ತು ಅಂದ್ರೆ ಐವತ್ತರಿಂದ ಐವತ್ತೆಂಟು ಸೊ ಎಕ್ಸ್ ಆರ್ಮಿಯಲ್ಲೂ ಕೂಡ ಕಾಂಪಿಟೇಷನ್ ಆಗಿದೆ ಅಂತ ಹೇಳ್ಬೋದು ಐವತ್ತರಿಂದ ಐವತ್ತೆಂಟು ನಿಲ್ತಾ ಇದೆ ಯಾರೆಲ್ಲ ಅರವತ್ತೈದಕ್ಕಿಂತ ಪ್ಲಸ್ ಏನಿದೆ ಅಲ್ಲ ನಿಮಗೆ ಫಿಸಿಕಲ್ ಬರುತ್ತೆ ಸೊ ಗೆ ರೆಡಿ ಆಗ್ರಿ ಅರವತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದವರು ಫಿಸಿಕಲ್ ಬರುತ್ತೆ ನಾನ್ ಹೇಳಿದ್ದು ಫೈನಲ್ ಒನ್ ರೆಸ್ಟ್ ಒನ್ ಮೆಡಿಕಲ್ ಆದ್ಮೇಲೆ ಏನು ಫೈನಲ್ ಮಾಡ್ತಾರಲ್ಲ ಆ ಒಂದು ಕಟ್ ಆಫ್ ಇಷ್ಟು ನಿಲ್ಲುವಂತ ಸಾಧ್ಯತೆ ಇದೆ ಹೌದಾ ಇನ್ ಅರವತ್ತೈದರಕ್ಕಿಂತ ಕಡಿಮೆ ಯಾರ್ದಾಗಿದ್ದು ಕಡಿಮೆ ಅಂದ್ರೆ ಐವತ್ತೊಂಬತ್ತಕ್ಕಿಂತ ಕಡಿಮೆ ಯಾರ್ದಾಗಿತ್ತು ಅಂತಂದ್ರೆ ಅವ್ರು ಏನ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ ಗೆ ಓದ್ಕೊಳ್ರಿ ಅರವತ್ತೈದಕ್ಕಿಂತ ಜಾಸ್ತಿ ಇದ್ದವರು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ ಇದ್ರೊಳಗೆ ವೇರಿಯೇಷನ್ ಕೂಡ ಆಗ್ಬೋದು ಯಾಕಂದ್ರೆ ಇಲ್ಲಿ ಡಿಸ್ಟಿಕ್ ವೈಸ್ ಇದು ಮಾಡ್ತಾನೆ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಓವರ್ ಆಲ್ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ನಲ್ಲಿ ಮತ್ತೆ ಅದನ್ನು ಅನಾಲಿಸಿಸ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ಆದರೆ ನಿಮಗೊಂದು ನಾನು ಮಾಹಿತಿ ಇರೋದು ಅರವತ್ತೈದರಿಂದ ಪ್ಲಸ್ ಇದ್ದವರು ಫಿಸಿಕಲ್ ಮಾಡ್ರಿ ಇವತ್ತಿಂದನೇ ನೀವು ಫಿಸಿಕಲ್ ಟ್ರೈನಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ ಓಕೆ ಸೊ ಮತ್ತೊಂದು ವಿಡಿಯೋ ಅಲ್ಲಿ ಮತ್ತೆ ನಿಮಗೆ ಒಂದು ಕಟಾಪ್ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅಲ್ಲಿವರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ